ಕಳೆದ 3 ದಶಕಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕಿಗೆ ಅವರ ನಿವೃತ್ತಿಯ ವೇಳೆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಸುಮಾರು 2,10,000 ರೂಪಾಯಿ ಮೌಲ್ಯದ 33 ಗ್ರಾಂನ ಬಂಗಾರದ ಮಾಲೆಯನ್ನ ಉಡುಗೊರೆಯಾಗಿ ನೀಡಿದ ಅಪರೂಪದ ಘಟನೆ ಪಾಣೆಮಂಗಳೂರಿನ ಅಕ್ಕರಂಗಡಿಯ ದಾರುಲ್ ಇಸ್ಲಾಂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಜಯಲಕ್ಷ್ಮಿ ಆರ್ಭಟ್ ದಾರುಲ್ ಇಸ್ಲಾಂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 28 ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದು 2020ರಲ್ಲಿ ನಿವೃತ್ತಿಯಾಗಿದ್ದರು. ಬಳಿಕ ಶಿಕ್ಷಕರ ಕೊರತೆಯ ಹಿನ್ನೆಲೆಯಲ್ಲಿ ಅದೇ ಶಾಲೆಯಲ್ಲಿ ಯಾವುದೇ ವೇತನ ಪಡೆಯದೆ ಸೇವೆಯನ್ನ ಮುಂದುವರೆಸಿದ್ರು. ಒಟ್ಟು 31 ವರ್ಷಗಳ ಕಾಲ ದಾರುಲ್ ಇಸ್ಲಾಂ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವ ಜಯಲಕ್ಷ್ಮಿ ಆರ್ ಭಟ್ ವಿದ್ಯಾರ್ಥಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದರು. ಈ ಅವಧಿಯಲ್ಲಿ ಸುಮಾರು 2,000ದಷ್ಟು ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದರು. ಈ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಉಡುಗೊರೆಯೊಂದನ್ನು ನೀಡಲು ಹಳೆ ವಿದ್ಯಾರ್ಥಿಗಳು ಯೋಜನೆಯನ್ನ ರೂಪಿಸಿದ್ರು. ಈ ಕುರಿತಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಚರ್ಚೆ ನಡೆಸಿ ಕೊನೆಗೆ ಬಂಗಾರದ ಮಾಲೆಯೊಂದನ್ನ ಉಡುಗೊರೆಯಾಗಿ ನೀಡುವ ನಿರ್ಧಾರಕ್ಕೆ ಬಂದಿದ್ರು. ಈ ನಿಟ್ಟಿನಲ್ಲಿ ಹಣ ಹೊಂದಿಸಿದ ಹಳೆ ವಿದ್ಯಾರ್ಥಿಗಳು ಸುಮಾರು 2,10,000 ರೂಪಾಯಿ ಮೌಲ್ಯದ 33 ಗ್ರಾಂನ ಬಂಗಾರದ ಮಾಲೆಯನ್ನ ಖರೀದಿಸಿದ್ರು. ಬಂಗಾರದ ಮಾಲೆ ಉಡುಗೊರೆ ವಿಚಾರವಾಗಿ ಅತ್ಯಂತ ಗೌಪ್ಯವಾಗಿರಿಸಿದ್ದ ಹಳೆ ವಿದ್ಯಾರ್ಥಿಗಳ ತಂಡ ಶಾಲಾ ವಾರ್ಷಿಕೋತ್ಸವದಂದು ಶಿಕ್ಷಕಿಗೆ ಸನ್ಮಾನ ನಡೆಸುವ ವೇಳೆ ಆಶ್ಚರ್ಯಕರ ರೀತಿಯಲ್ಲಿ ಬಂಗಾರದ ಮಾಲೆಯನ್ನ ಉಡುಗೊರೆಯಾಗಿ ನೀಡಿದ್ರು. ಅನಿರೀಕ್ಷಿತ ಉಡುಗೊರೆಯಿಂದ ಶಿಕ್ಷಕಿಯ ಕಣ್ಣುಗಳು ತೇವಗೊಂಡಿತ್ತು. ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನನ್ನ ಮಕ್ಕಳು ನನ್ನಿಂದ ಕಲಿತ ಒಂದು ಮೌಲ್ಯಗಳು ಅದು ಇವತ್ತು ಎದ್ದು ಕಾಣ್ತಾ ಇದೆ. ಯಾಕೆಂದರೆ ನಮಗೆ ಟೀಚರ್ ಕಲಿಸಿದ್ದಾರೆ, ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಎಂಬ ಭಾವನೆ ಅದು ಅವರಲ್ಲಿ ಎದ್ದು ಕಾಣ್ತಾ ಉಂಟು. ಅಂದರೆ ಅವರ ಒಂದು ಪ್ರೀತಿ ನನಗೆ ನಿಜವಾಗಿ ಆ ಗಿಫ್ಟಿನ ಅಗತ್ಯ ಇಲ್ಲ. ನಾನು ಮೊದಲೇ ಹೇಳ್ತಿದ್ದೆ, ನನಗೆ ಸನ್ಮಾನ ಎಲ್ಲ ಬೇಡ, ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಅದು ಒಂದೇ ಸಾಕು ಅಂತ. ಆದರೂ ಅವರು ಟೀಚರಿಗೆ ನಾವು ಅಂದರೆ ನಮ್ಮ ಬಗ್ಗೆ ಯಾವಾಗಲೂ ನೆನಪಿರಲಿ, ಶಾಶ್ವತವಾಗಿರಲಿ ಆ ನೆನಪು ಎಂಬುದರ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂತ ಒಂದು ನನ್ನ ಅನಿಸಿಕೆ. ನಾನು ಅಂದರೆ ಎಂತ ಹೇಳುವುದು ಸಂದೇಶ ಅಂದರೆ, ನಾನು ಮೌಲ್ಯಯುತ ಮಾತು ಅಂದರೆ ಸಮಾಜದಲ್ಲಿ ಅಂದರೆ ನನ್ನನ್ನು ಮಾತ್ರ ಗುರುತಿಸೋದಲ್ಲ, ಇಡೀ ಸಮಾಜವೇ ನಿಮ್ಮನ್ನು ಎಲ್ಲರನ್ನು ಇದು ತೋರಿಸಬೇಕು ಬೆರಳು, ಇವರು ಅಡ್ಡಿ ಇಲ್ಲ ಈ ಮಕ್ಕಳು ಅಂತ ಹೇಳಿ ಹಾಗೆ ಅವರನ್ನೆಲ್ಲರೂ ಗುರುತಿಸುವಂತಾಗಬೇಕು. ಇದಕ್ಕಿಂತ ಮುಂಚೆಯೂ ಕೂಡ ನಮ್ಮದು ರಿಟೈರ್ಡ್ಮೆಂಟ್ ಫಕ್ರುದ್ದೀನ್ ಸರ್ ಅಂತ ಹೇಳಿದರು, ಅವರದು ಆ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವೊಂದು ಒಂದು ಆ ಕಾರನ್ನು ಕೂಡ ಗಿಫ್ಟ್ ಕೊಟ್ಟಿದ್ದೇವೆ. ಅದೇ ರೀತಿ ಈ ಶಿಕ್ಷಕಿ ಜಯಲಕ್ಷ್ಮಿ ಆರ್ ಭಟ್ ಅವರ ನಿವೃತ್ತಿ ಆದರೂ ಕೂಡ ಹಲವಾರು ವರ್ಷಗಳಿಂದ ಇವಾಗಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಏನಾದರೂ ಒಂದು ನೆನಪಿಗೋಸ್ಕರ, ನಮ್ಮ ಈ ಶಾಲೆಯ ಒಂದು ನೆನಪಿಗೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ನಮ್ಮ ಕಮಿಟಿಯಿಂದ, ಹಳೆ ವಿದ್ಯಾರ್ಥಿ ಕಮಿಟಿಯಿಂದ ಆ ಒಂದು ಮೀಟಿಂಗ್ನಲ್ಲಿ ಇಟ್ಟಂತಹ ಪ್ರಸ್ತಾಪದ ಸಂದರ್ಭದಲ್ಲಿ ನಾವು ಹಲವು ರೀತಿಯ ಚಿಂತನೆಗಳು ಬಂದವು. ಆದರೆ ಕೊನೆಯದಾಗಿ ಇವರಿಗೆ ಒಂದು ನೆನಪಿಗೋಸ್ಕರ, ಅದೇ ರೀತಿ ಇನ್ನು ಮುಂದೆ ಏನಾದರೂ ಇದರಿಂದ ಒಂದು ಪ್ರಯೋಜನಕಾರಿ ಆಗಲು ಈ ಒಂದು ಚಿನ್ನವನ್ನು, ಸಾಧಾರಣ 35 ಗ್ರಾಂ ಚಿನ್ನವನ್ನು ಉಡುಗೊರೆಯಾಗಿ ಕೊಡಲು ನಾವು ತೀರ್ಮಾನಿಸ್ತೇವೆ. ಇದಕ್ಕೆ ಒಂದು ಇನ್ಕಮ್ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಈ ಶಾಲೆಯಿಂದ ಕಲಿತುವಂಥ ಅನೇಕ ಹಲವಾರು
ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿನಲ್ಲಿ ಬೇರೆ ವಿದೇಶದಲ್ಲಿ ಆಲ್ರೆಡಿ ಇವಾಗ ಒಳ್ಳೆ ಒಳ್ಳೆ ಕೆಲಸದಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಅವರಿಗೆ ಇಮಿಡಿಯೇಟಾಗಿ ನಾವು ವಾಟ್ಸಪ್ ಮುಖಾಂತರ ಮೆಸೇಜ್ ಕೊಟ್ಟ ಇಮಿಡಿಯೇಟಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಸ್ಪಂದಿಸಿದ್ದಾರೆ. ಅದೇ ರೀತಿ ಕೆಲವರು ಊರಿನ ಹಿರಿಯರು ಕೂಡ ಸ್ಪಂದಿಸಿ ಅವರಿಂದ ಆಗುವಂತಹ ಹಣವನ್ನು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಅಲ್ಲಿಂದಲೇ ಕಲ್ತ್ಕೊಂಡು ಬರೋದು ನಾವು. ಆ ಟೈಮಲ್ಲಿ ನಮಗೆ ಸಿಕ್ಕಿದಂಥ ಒಂದು ಟೀಚರ್ ಇವರು. ಸೊ ಇವರು ನಮಗೆ ಹೇಗೆ ಮಾತಾಡಬೇಕು, ಯಾವ ವರ್ಡ್ಸನ್ನು ಹೇಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು ಅಂತ ಹೇಳಿಕೊಟ್ಟವರು. ಸ್ಪೆಷಲಿ ವರ್ಡ್ಸನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಯಾವ ಅಂದರೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಆದ್ರೂ ಅವರು ನಮಗೆ ವರ್ಡ್ಸನ್ನು ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಜಯಲಕ್ಷ್ಮಿ ಅಂತ ಹೇಳಿದಾಗ ಯಾವ ಸ್ಟೂಡೆಂಟ್ಸಲ್ಲಿ ಕೇಳಿದ್ರು ಅವರಿಗೆ ಬರೋ ಫಸ್ಟ್ ಆನ್ಸರೇ ಅವರು ಪ್ರೊನೌನ್ಸಿಯೇಷನ್ ಹೇಗೆ ಮಾಡಬೇಕು ಅಂತ ವೆರಿ ಕ್ಲಿಯರಾಗಿ ಹೇಳಿಕೊಟ್ಟಿದ್ದಾರೆ. ಅದು ಜಯಲಕ್ಷ್ಮಿ ಮೇಡಮ್ ಇದೊಂದು ಒಂದು ಸ್ಪೆಷಲ್, ಎಲ್ಲ ಟೀಚರಿಗೊಂದೊಂದು ಸ್ಪೆಷಲ್ ಗುಣ ಇರುತ್ತಲ್ಲ, ಆ ಥರ ಇವ್ರದ್ದೊಂದು ಸ್ಪೆಷಲ್ ಗುಣ ಅಂತ ಹೇಳಿದರೆ ಈ ಪ್ರೊನೌನ್ಸಿಯೇಷನನ್ನು ಕಲಿಸಿದ್ದು. ಆ ಪ್ರೊನೌನ್ಸಿಯೇಷನನ್ನು ಯೂಸ್ ಮಾಡಿಕೊಂಡು ನಾವು ಹೈಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಡಿಗ್ರಿ ಆಗಲಿ ಎಲ್ಲ ಮಾಡಿದ್ದು. ಆದರೂ ಈ ಪ್ರೊನೌನ್ಸಿಯೇಷನ್ ಅಂತ ಹೇಳಿದರೆ ನಾನು ಹೇಳಿದ್ದಲ್ಲ, ನಮಗೆ ಒಂದು ಫೌಂಡೇಶನ್ ಇದ್ದಾಗೆ, ಒಂದು ಬಿಲ್ಡಿಂಗ್ ಆಗಲಿ, ಒಂದು ಲೈಫ್ ಆಗಲಿ, ಅದನ್ನು ಹಿಡ್ಕೊಂಡೇ ನಾವು ಈ ಲೆವೆಲ್ಗೆ ಬಂದದ್ದು. ಇವನ್ ಅಬ್ರೋಡಿಗೆ ಹೋದದ್ದು ಎಲ್ಲಿ ಬೇಕಾದರೂ ನಾವು ಹೋಗಿರಲಿ, ಅದಕ್ಕೆಲ್ಲ ಮೂಲ ಕಾರಣ ಇವರು. ಇವರು ನಮಗೆ ಕಲಿಸಿಕೊಟ್ಟಂಥ ಒಂದು ವಿದ್ಯೆ, ಆ ಶಿಸ್ತು, ಅದರಿಂದಾಗಿ ನಾವು ಇವತ್ತು ಈ ಸ್ಟೇಜಲ್ಲಿ ಇದ್ವಿ. ನಾವಂತಲ್ಲ, ನಮ್ಮ ಊರ ನಾಗರಿಕರು ಎಲ್ಲರೂ, ಅವ್ರ ಹಳೆಯ ಸ್ಟೂಡೆಂಟ್ಸ್ ಎಲ್ಲರೂ ಅದೇ ಒಂದು ಎಕ್ಸಾಂಪಲ್ ಅಂತ ನೋಡ್ಬೋದು. ಇವತ್ತಿಷ್ಟು ಜನರಲ್ಲಿ ಸೇರಿದ್ದು, ಈ ಥರ ಮಾಡಿದ್ದು, ಇದೆಲ್ಲ ಅದರಿಂದಾಗಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ.